ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾವಿವತ್ತು ತುಮಕೂರು ಹತ್ರ ಇರೋ ಮಂದಾರಗಿರಿ ಪರ್ವತ ನೋಡೋಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ, ನೀವು ನಮ್ಮ ಜೊತೆ ಎಲ್ಲ ಒಟ್ಟಿಗೆ ಹೋಗಿ ನೋಡೋಣ. ನಾವೀಗ ಮಂದಾರಗಿರಿ ಪರ್ವತದ ಹತ್ರ ಹೋಗ್ತಾ ಇದ್ದೀವಿ. ಅಲ್ಲಿ ಕಾಣ್ತಾ ಇದೆಯಲ್ಲ, ಅದೇ ನೋಡಿ ಮಂದಾರಗಿರಿ ಪರ್ವತ. ಇದು ಬೆಂಗಳೂರಿಂದ 87 ಕಿಲೋಮೀಟರ್ ದೂರ ಆಗುತ್ತದೆ. ಇದು ಬೆಂಗಳೂರಿನಿಂದ ಸುಮಾರು 87 ಕಿಲೋಮೀಟರ್ ದೂರ ಆಗುತ್ತದೆ, ಹಾಗೂ ಹೈವೇಯಿಂದ ಸುಮಾರು 6 ಕಿಲೋಮೀಟರ್ ದೂರದಲ್ಲಿದೆ. ಮಂದಾರಗಿರಿ ಏಕಶಿಲಾ ಬೆಟ್ಟವಾಗಿರುವ ಇದನ್ನು ಪಂಡಿತಹಳ್ಳಿ ಮತ್ತು ಬಸದಿ ಬೆಟ್ಟವೆಂದು ಕರೆಯುತ್ತಾರೆ. ಇದು ಪ್ರಾಚೀನ ಜೈನ ಕ್ಷೇತ್ರವಾಗಿದ್ದು ಹತ್ತಲು 450 ಮೆಟ್ಟಿಲುಗಳಿವೆ. ನಾವೀಗ ದೇವಸ್ಥಾನದ ಹತ್ರ ಬಂದ್ವಿ. ಇದೇ ನೋಡಿ ಗೊಮ್ಮಟೇಶ್ವರ ದೇವಸ್ಥಾನ. ಹಿಂದ್ಗಡೆ ಹೋದರೆ ವಿಗ್ರಹ ಇದೆ, ಅದ್ರ ಪಕ್ಕ ಪಿಕಾಕ್ ಟೆಂಪಲ್ ಇದೆ. ಮಂದಾರಗಿರಿ ಬೆಟ್ಟದ ಮೇಲ್ಭಾಗದಲ್ಲಿ ಜಿನಾಲಯಗಳು, ಮಾನಸ್ತಂಭ, ಶಿಲಾಶಾಸನ ಹಾಗೂ ಜೈನ ಶಿಲ್ಪಗಳಿವೆ. 2 ಚಂದ್ರನಾಥ ಬಸದಿಯು, ಉಳಿದೆರಡು ಪಾರ್ಶ್ವನಾಥ ಮತ್ತು ಪಾರ್ಶ್ವನಾಥ ತೀರ್ಥಂಕರ ಬಸದಿಗಳಾಗಿವೆ. ಚಂದ್ರನಾಥ ಬಸದಿಯು ಗಂಗರ ಕಾಲವಾಗಿದ್ದು ಹೊಯ್ಸಳರ ಕಾಲದಲ್ಲಿ ಸೇರ್ಪಡೆಗಳೊಂದಿಗೆ ವಿಸ್ತಾರಗೊಂಡಿದೆ. ಚಂದ್ರನಾಥ ತೀರ್ಥಂಕರ ಬಸದಿಯಲ್ಲಿ ನವರಂಗದ ಚಾವಣಿ ಹಾಗೂ ಮಧ್ಯದಲ್ಲಿ ಸರ್ಪದ ಶಿಲ್ಪ ಕೆತ್ತನೆ ಇದೆ. ದಕ್ಷಿಣದ ಬಂಡೆಯೊಂದರಲ್ಲಿ ಗುಮ್ಮಟನ ಮೂರ್ತಿಯನ್ನು ಕೆತ್ತಲಾಗಿದೆ. ಈ ಪ್ರದೇಶವನ್ನು ದಿವ್ಯ ತೀರ್ಥ ಎಂದು ಕರೆಯುತ್ತಾರೆ. ಇದು ಇಲ್ಲಿನ ಮಾಹಿತಿ. ಇದೇ ನೋಡಿ ಮಂದಾರಗಿರಿ ಪರ್ವತ, ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಿದೆ. ಸುತ್ತಮುತ್ತ ಬೆಟ್ಟಗಳು ಎಷ್ಟು ಚೆನ್ನಾಗಿ ಕಾಣ್ತವೆ ನೋಡಿ. ಆಮೇಲೆ ಹಸಿರು ಎತ್ತ ನೋಡಿದ್ರು ಬರೀ ಹಸಿರು ಕಾಣ್ತಾ ಇದೆ, ನೋಡೋದಕ್ಕೆ ತುಂಬ ಸುಂದರವಾಗಿದೆ. ನೀವೊಂದ್ಸರಿ ಬಿಡುವು ಮಾಡಿಕೊಂಡು ಬಂದೋಗಿ, ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ. ನೋಡಿ ಫ್ರೆಂಡ್ಸ್, ಗೊಮ್ಮಟೇಶ್ವರ ವಿಗ್ರಹ ಎಷ್ಟು ಚೆನ್ನಾಗಿ ಕಡಿದಿದ್ದಾರೆ, ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ನೋಡಿ ಹುಲಿ ಮತ್ತು ಹಸುವಿನ ವಿಗ್ರಹ ಎಷ್ಟು ಚೆನ್ನಾಗಿದೆ. ನೋಡಿ ವ್ಯೂ ಎಲ್ಲ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಅದೇ ಮಂದಾರಗಿರಿ ಇಲ್ಲಿ ನೋಡಿ, ಇವಾಗ ಅಲ್ಲಿಗೆ ಹೋಗಬೇಕು. ನೋಡಿ ಸುತ್ತ ಹೆಂಗೆ ಕಾಣ್ತಾ ಇದೆ ನೇಚರು, ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಇವಾಗ ನಾವು ಪಿಕಾಕ್ ಟೆಂಪಲ್ ಹತ್ರ ಹೋಗ್ತಾ ಇದ್ದೀವಿ. ನೋಡಿ ಅಲ್ಲಿ ಕಾಣ್ತಾ ಇದೆಯಲ್ಲ, ಅದೇ ಪಿಕಾಕ್ ಟೆಂಪಲ್. ಪಾರ್ಕ್ ಮಾತ್ರ ತುಂಬ ಚೆನ್ನಾಗಿದೆ. ಇದೇ ನೋಡಿ ಪಿಕಾಕ್ ಟೆಂಪಲ್ಲು ಎಷ್ಟು ಚೆನ್ನಾಗಿದೆ ನೋಡಿ, ಎಷ್ಟು ಬ್ಯೂಟಿಫುಲ್ಲಾಗಿ ಕಟ್ಟಿದ್ದಾರೆ ನೋಡಿ. ಈ ಟೆಂಪಲ್ ಸೇಮ್ ನವಿಲ್ ಥರನೇ ಇದೆ, ಒಳಗಡೆ ಮಾತ್ರ ಸೂಪರಾಗಿದೆ ನೋಡೋದಕ್ಕೆ. ಬನ್ನಿ ನೋಡೋಣ ಒಳಗಡೆ ಯಾವ ಥರ ಇದೆ ಅಂತ.
ಇವಾಗ ನಾವು ಒಳಗಡೆ ಹೋಗ್ತಾ ಇದ್ದೀವಿ ನೋಡಿ, ಒಳಗಡೆ ಯಾವ ಥರ ಇದೆ ನೋಡಿ. ಇವೆಲ್ಲ ವಿಗ್ರಹ ಚೆನ್ನಾಗಿ ಮಾಡಿದ್ದಾರೆ ಗೋಡೆ ಮೇಲೆ, ಆದರೆ ಇಲ್ಲಿ ವಿಡಿಯೋ ಮಾಡೋಕ್ಕೆ ಪರ್ಮಿಷನ್ ಇಲ್ಲ ಅಂದರು, ಅದರಿಂದ ಪೂರ್ತಿ ತೋರ್ಸೋಕ್ಕಾಗ್ತಾಯಿಲ್ಲ. ಇದ್ದಿದ್ರಲ್ಲೇ ಸ್ವಲ್ಪ ತೋರಿಸ್ತಾ ಇದ್ದೀನಿ, ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ. ಇವಾಗ ನಾವು ಮಂದಾರಗಿರಿ ಇಲ್ ಕಡೆ ಹೋಗ್ತಾ ಇದ್ದೀವಿ ನೋಡಿ, ಇನ್ನೊಂದು ಸ್ವಲ್ಪ ದೂರದಲ್ಲೇ ಇದೆ, ಬಂದ್ವಿ ಇವಾಗ. ಇವಾಗ ಬೆಟ್ಟ ಹತ್ತಬೇಕು, ಇಲ್ಲೆಲ್ಲ ಅಂಗಡಿಗಳಿದ್ದಾವೆ, ಮೇಲೇನು ಸಿಗಲ್ಲ. ನಾವಿಲ್ಲೇ ಏನು ಬೇಕೋ ತಗೊಂಡು ನೀರು ಬಾಟ್ಲಿ ಜ್ಯೂಸು ಎಲ್ಲ ಇಲ್ಲೇ ತಗೊಂಡು ಹೋಗ್ಬೇಕು, ಮೇಲೆ ಏನು ಸಿಗಲ್ಲ. ಮೆಟ್ಲು ಮಾತ್ರ ತುಂಬ ಕಡ್ದಾಗಿದ್ದಾವೆ, ಕಡ್ದಿಗೆ ಹತ್ತಬೇಕು, ತುಂಬ ಆಯಾಸ ಆಗುತ್ತೆ. ಆಯಸ್ಸಾದರೂ ಚಿಂತೆ ಇಲ್ಲ, ಆದರೆ ಬೆಟ್ಟ ಹತ್ತಲೇಬೇಕು ನೋಡಿ. ಈಗ ನಾವು ಮಂದಾರ ಹಿಲ್ ಹತ್ರ ಬಂದಿದ್ದೀವಿ, ನಾವು ಕೆಳಗಡೆ ಇದ್ದೀವಿ. ಮೆಟ್ಲು ನೋಡಿ ಎಷ್ಟೊಂದಿದ್ದಾವೆ. ಇದು ಹತ್ತಕ್ಕೆ ಊಟ ಮಾಡಿದ್ದೆಲ್ಲ ಕರ್ಗೋಗುತ್ತೆ, ನಾವು ಊಟ ಮಾಡಿರೋದು ಇದು ಹತ್ತಬೇಕು ಅಂದರೆ. ನೋಡಿ ತುಂಬ ಹೈಟ್ ಇದೆ, ಮ್ಯಾಕ್ ಹೋಗ್ಬೇಕು ಅಂದರೆ ತುಂಬ ಸುಸ್ತಾಗ್ತಾ ಇದೆ. ನಿಧಾನಕ್ಕೆ ಹೋಗ್ಬೇಕು, ಏನು ಮಾಡೋಕ್ಕಾಗಲ್ಲ. ದೇವ್ರು ನೋಡಬೇಕು ಅಂದರೆ ಹತ್ತಲೇಬೇಕು. ಇದು ನೋಡಿ ಬ್ರಹ್ಮ ದೇವಸ್ಥಾನ ಅಂತ, ಇದಕ್ಕೆ ಬೀಗ ಹಾಕಿದ್ದಾರೆ, ಇದಕ್ಕೆ ಮೋಸ್ಟ್ಲಿ ಪೂಜೆ ಮಾಡೋಕ್ಕಿಲ್ಲ ಅನಿಸುತ್ತೆ. ನೋಡಿ ಸುತ್ತಮುತ್ತ ಯಾವ ಥರ ಕಾಣ್ತಾ ಇದೆ ನೇಚರ್. ಈಗ ನೋಡಿ ನಾವು ಬೆಟ್ಟದ ಮೇಲೆ ಬಂದ್ವಿ, ಇದೇ ಮಂದಾರಗಿರಿ ಹಿಲ್ಸ್ ಇದು ನೋಡಿ. ಇವಾಗ ನೋಡಿ ಗುಡ್ಡದ ಮೇಲಿದ್ದ ಸುತ್ತ ನೇಚರ್ ಯಾವ ಥರ ಕಾಣ್ತಾ ಇದೆ ನೋಡಿ, ಒಂದು ರೌಂಡ್ ತೋರಿಸ್ತಾ ಇದ್ದೀನಿ ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ಕೆಳಗಡೆ ಮೆಟ್ಲು ಇವು, ನಾವು ಹತ್ತು ಬಂದಿರೋ ಮೆಟ್ಲು ನೋಡಿ. ಗುಡ್ಡದ ಮೇಲೆ ಇದು ಪಿಲ್ಲರ್ ಹಾಕಿ ದೇವಸ್ಥಾನ ಕಟ್ತಾ ಇದ್ದಾರೆ ನೋಡಿ. ಇನ್ನೂ ತುಂಬ ಚೆನ್ನಾಗಿದೆ, ಇನ್ನೂ ಒಂದು ವರ್ಷ ಎರಡು ವರ್ಷ ಆಗುತ್ತಿದೆ ಎಲ್ಲ ರೆಡಿ ಆಗೋಕ್ಕೆ ನೋಡಿ. ನೀರಿಂದು ಕೊಳ ನೋಡಿ ಸೈಡಲ್ಲಿ, ಲೆಫ್ಟ್ ಸೈಡ್ ಹಂಗಿದೆ. ಮೇಲ್ಗಡೆ ಆರ್ಟಿಫಿಷಿಯಲ್ ಒಂದು ಮರ ಮಾಡಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿದೆ. ಇದೇ ನೋಡಿ ಆರ್ಟಿಫಿಷಿಯಲ್ ಮರ, ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ ನೋಡಿ. ನಿಜವಾದ ಮರ ಅಂತ್ಕೋಬೇಕು ದೂರ್ಲಿದ್ದ ನೋಡಿದ್ರೆ ಆ ಥರ ಕಾಣುತ್ತೆ, ಆದರೆ ಇದು ನಿಜವಾದ ಮರ ಅಲ್ಲ, ಆರ್ಟಿಫಿಷಿಯಲ್ ಮರ. ನೋಡಿ ಫ್ರೆಂಡ್ಸ್, ಇಲ್ಲಿ ಕೆರೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಇದು ಗುಡ್ಡದ ಹಿಂಭಾಗ ಬರ್ತಾ ಇದೆ, ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ನೀವು ಒಂದು ಸರಿ ಬಂದು ನೋಡ್ಕೊಂಡು ಹೋಗಿ, ಕೆರೆ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ನೋಡಿ ಫ್ರೆಂಡ್ಸ್, ಇಷ್ಟು ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತಾ.